आनेकल तालूकिन बल्लूर ग्राम पंचायती व्याप्तिया अरेहल्ली ग्राम अंबेडकर भवन आवरण कर्नाटक संविधान संरक्षणा महाकूटद वतिया सुद्दिगोष्ठी आयोजित इन सुद्दिगोष्ठी कर्नाटक संविधान संरक्षणा महाकूटद पदाधिकारी रावण एमसीहल्ली वेणुरवर मतना दलित समाजवे मट हाकते सर्जापुर पोलिस ठाने इन्स्पेक्टर दौर्जन्यवन्नु विरोधिसी मत्तु सुमारु 18 जन दलित मुखंडर मेले सर्जापुर पोलिस ठानेयल्ली सुळ्ळु मोक्कदम्मे हाकिरुवुदन्नु खंडिसी नवंबर 4 आनेकल तालूकिन हेग्गोंडनहळ्ळी ग्रामदिंद सर्जापुर पोलिस ठानेवरेगे कर्नाटक संविधान संरक्षणा महाकूटद वतियिंद बृहत् कालनडिगे जाथावन्नु हम्मिकोळ्ळलागिद्दु ई बृहत् कालनडिगे जाथा कार्यक्रमक्के आनेकल तालूकिनल्लिरुव एल्ल भीम बंधुगळु हेच्चिन संख्येयल्लि भागवहिसि ई होराटवन्नु यशस्विगोळिसबेकु एंदु मनवि माडिदरु इन्नु सुद्दिगोष्ठियल्लि गोळिमंगल नागप्प नेरिका रमेश वकीलराद आनंद चक्रवर्ति तिरुपाळ्य कृष्ण नागराज मौर्य माजी सैनिक वेणु रेणुका त्रिपुर सुंदरी मत्तु कर्नाटक संविधान संरक्षणा महाकूटद पदाधिकारी भागवहिसिदरु मूरने तारीख सर्कल इन्स्पेक्टर एस एस मंजू एग्गंडळ्ळि सर्वे नंबर 77 बार 2 एकरे 15 गुंटे जमीन के दलित जमीन अक्रम चैंपियन ट्रस्ट इवर स्वतः ಬೆಳಗಿ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆ ವರೆಗೂ ತನ್ನ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ವಾಲಂಟಿಯರ್ ಆಗಿ ಒಂದು ಸಿವಿಲ್ ಮ್ಯಾಟರ್ ಗೆ ಇವರು ಎಂಟ್ರಿ ಆಗಬಹುದು ಆದರೂ ಇವರೇ ಸ್ವತ್ತವಾಗಿ ಕಾಂಪೌಂಡ್ ಹಾಕಿ ದಲಿತರ ಜಮೀನನ್ನು ಕಿತ್ತು ಅವರಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ರು ನಾವು 4ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸಭೆಯನ್ನು ಕರೆದಿದ್ವಿ ದಲಿತ ಮತ್ತು ಪ್ರಗತಿಪರರು ಎಲ್ಲ ಸೇರಿ ಸಭೆಯನ್ನು ಕರೆದಿದ್ವಿ ಈ ಮಾಡಿರೋದು ಅನ್ಯಾಯ ಅಂತ ಹೇಳಿ ಖಂಡಿಸಿದ್ರೆ ಮೂರನೇ ತಾರೀಕೆ 12 ಗಂಟೆಗೆ ಇವರು 450,000 ಸಾಮಗ್ರಿಗಳನ್ನು ಕದ್ದಿದ್ದಾರೆ ಅಂತೇಳಿ ನಮ್ಮ ಮೇಲೆ ಕಳತನ ಕೇಸನ್ನು ಹಾಕಿದ್ದಾರೆ ನೀವು ಗಮನಿಸಿ ನೀವು ಪತ್ರಕರ್ತರು ಆಮೇಲೆ ನೀವು ಮಾಧ್ಯಮರು ಗಮನಿಸಿ 18 ಜನ ಮತ್ತು ಇತರೆ 35 ಜನ ಎಲ್ಲಾದರೂ ಆಡು ಅಗಲಲ್ಲೇ ಕಳತನ ಮಾಡಿರೋದು ದಾಖಲೆ ಇದೆಯಾ ನಮ್ಮ ಮೇಲೆ ಸುಳ್ಳು ಕೇಸನ್ನು ಹಾಕಿ ನಮ್ಮ ಅಪರಾಧಿಗಳನ್ನು ಮಾಡಿ ಇಡೀ ಕರ್ನಾಟಕದ ಚರಿತ್ರೆಯಲ್ಲೇ ಸಂವಿಧಾನ ವಿರೋಧಿ ಕೆಲಸವನ್ನು ಮಾನ್ಯ ಯಾರು ಮಂಜುವರು ಈ ಅಪರಾಧವನ್ನು ಎಸಗಿದ್ದಾರೆ ಆದರೆ ನಾವೊಂದು ಮಾತು ನೀವು ಸರ್ಕಲ್ ಇನ್ಸ್ಪೆಕ್ಟರ್ ನೀವು ನಿಷ್ಠಾವಂತ ಅಧಿಕಾರಿ ಆಗಿದ್ರೆ ನಮ್ಮನ್ನು ಕಳ್ಳರು ಅಂತ ನೀವು ಪ್ರೂವ್ ಮಾಡಿ ಇಲ್ಲ ನಾವು ಕಳ್ಳರಲ್ಲ ನಾವು ಅಂಬೇಡ್ಕರ್ ವಾರಸದಾರರು ನಿಜವಾದ ವಾರಸದಾರರು ನಮ್ಮ ಜೊತೆ ನಾವು ಕಳ್ತಾನ ಕೇಸ್ ಹಾಕಿದರಲ್ಲ ನಮ್ಮ ಮೇಲೆ ನಾವು ಕಳ್ಳರಲ್ಲ ಅಂತ ಹೇಳಿ ನಾವು ಇವತ್ತು ಏನು 4ನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ತೋರಿಸ್ತೀವಿ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮಕ್ಕೆ ಏನು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ನೇತೃತ್ವವನ್ನು ಮಾನ್ಯ ಗೋಪಾಲ್ ಸಾಹೇಬರು ಈ ನೇತೃತ್ವವನ್ನು ವಹಿಸಿದ್ದಾರೆ ಮೌಳಿ ಶಂಕರ್ ಅವರು ಇನ್ನ ಹಲವಾರು ರಾಜ್ಯ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಮಹಿಳೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಹೆಚ್ಚು ಇದರಲ್ಲಿ ಈ ಕಾರ್ಯಕ್ರಮದಿಂದ ಈ ಮಂಜುನಾಥ್ ಅವರಿಂದ ಎಲ್ಲ ದಲಿತ ಸಂಘಟನೆಗಳಲ್ಲ ಒಂದಾಗಿ ಈ ಇದನ್ನ ಬೃಹತ್ ಪ್ರತಿಭಟನೆಯನ್ನು ಪ್ರತಿಭಟಿಸ್ತಿದ್ದೀವಿ ನಿಜವಾದ ಯಾರು ಕಳ್ಳರು ಅಂತ ಈ ಸಮಾಜಕ್ಕೆ ನಾವು ತೋರಿಸ್ತಾ ಇದ್ದೀವಿ ನಾವು ಇದುವರೆಗೂ ಇಡಿ ನಮ್ಮ ಚರಿತ್ರೆಯಲ್ಲೇ ನಮ್ಮ ಮೇಲೆ ಯಾರು ಕೂಡ ಯಾವ ಸಬ್ ಇನ್ಸ್ಪೆಕ್ಟರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಈ ಥರ ವರ್ತನೆಯಾಗಿ ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿಲ್ಲ ಅದು ಕಾನೂನುಬದ್ಧವಾಗಿ ಗೌರವ ಆದರೆ ಸರ್ಕಾರ ತಿಂಗಳಲ್ಲಿ 2ನೇ ವಾರ ಬಂದರೆ ದಲಿತರ ಕ್ಷೇಮ ರಕ್ಷಣೆಗಳನ್ನು ಮಾಡಬೇಕು ಸಭೆ ಮಾಡಬೇಕು ಅಂತ ಹೇಳ್ತಾರೆ ಇದನ್ನು ಬಹಿರಂಗವಾಗಿ ದಲಿತರನ್ನು ಯಾರು ಕೂಡ ಸ್ಥಾನಕ್ಕೆ ಸೇರಿಸೋದಿಲ್ಲ ಚೇರಕ್ಕೆ ಕುಳ್ಳರಿಸೋದಿಲ್ಲ ಏಕವಚನ ದಲಿತ ಬೈತಾನೆ ಅಮ್ಮ ಅಕ್ಕ ಸೂಳೆ ಅಂತ ಮಕ್ಕಳು ಅಂತ ಹೇಳ್ತಾರೆ ಇವೆಲ್ಲನ್ನು ಸಹಿಸಿಕೊಂಡು ನಾವಿರೋದು ಯಾವ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸಂವಿಧಾನ ವಿರೋಧಿ ಆಮೇಲೆ ದಲಿತ ವಿರೋಧಿ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಂಥ ಮೀಸಲು ಕ್ಷೇತ್ರದಲ್ಲಿ ಇಂಥ ಭ್ರಷ್ಟ ಅಧಿಕಾರಿ ನಮಗೆ ಬೇಡ ಅಂತ ಹೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದರಿಗೆ ಹೆಚ್ಚು ನಮ್ಮ ತಾಲೂಕಿನ ಮತ್ತು ಎಲ್ಲ ರಾಜ್ಯದ ಮುಖಂಡರುಗಳು ಭಾಗವಹಿಸಿ ಈ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತಾ ಇವತ್ತು ಏನು ಮಂಜುವರು
ನಾನು ಒಂದು ಮಾತು ಹೇಳ್ತೀನಿ, ನೀನು ನಿಜವಾದ ಗಂಡಸಾದರೆ ನಮ್ಮನ್ನು ಕಳ್ಳರು ಅಂತ ಪ್ರೂಫ್ ಮಾಡಿ, ಇಲ್ಲ ನಾವು ಕಳ್ಳರಲ್ಲ, ನಾವು ನಿಜವಾದ ಅಂಬೇಡ್ಕರ್ ವಾರಸದಾರರು ಅಂತೇಳಿ. ನಾವು ಏನು ನಮ್ಮ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆರಳು ಇರೋದು ನಮ್ಮ ಹಿಂದೆ, ನಮಗೆ ಯಾವುದೇ ಥರದ ಕಳ್ಳತನಗಳಾಗಲಿ ಮೋಸ ಆಗಲಿ ನಾವು ಯಾವುದೇ ಲಂಚದ ಕೋರ್ ಕೆಲಸ ಮಾಡಲ್ಲ. ನಮ್ಮ ಮೇಲೆ ಇವತ್ತು ಕೂಡ ನಮ್ಮ ಸಮುದಾಯದವರು ನಮ್ಮ ಬೆನ್ನಿಂದ ಇದ್ದಾರೆ, ಆ ಬೆನ್ನಿಂದ ಇರೋ ಜನನನ್ನು ಪ್ರದರ್ಶನ ಮಾಡ್ತೀವಿ. ನಾವು ನಿಜವಾದ ಯಾರು ಕಳ್ಳರು ಅನ್ನೋದನ್ನು 4ನೇ ತಾರೀಕು ನಾವು ಪ್ರೂವ್ ಮಾಡ್ತೀವಿ. ಹೆಗ್ಗಂಡಹಳ್ಳಿಯಿಂದ ಹಿಡಿದು ಆ ಜಮೀನಲ್ಲಿ ಏನು ಘಟನೆ ನಡೆದಿದ್ದೋ ಆ ಜಾಗದಿಂದನೇ ಪೊಲೀಸ್ ಠಾಣೆಯವರೆಗೂ ನಾವು ಕಾಲ್ನಡಿಗೆ ಜಾಥಾ ಬರ್ತಾಯಿದ್ದೀವಿ. ನಮಗೆ ಸರ್ಕಾರ ಇವತ್ತು ಪ್ರಶ್ನೆ ಮಾಡಬೇಕು, ನಮಗೆ ಸರ್ಕಾರಕ್ಕೆ ನಾವೊಂದು ಪ್ರಶ್ನೆ. ಹೋಮ್ ಮಿನಿಸ್ಟರ್ ಗಮನಕ್ಕೆ ಹೋದರೂ ಕೂಡ ಇದುವರೆಗೂ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಹಾಗಿದ್ರೆ ನಮ್ಮನ್ನು ದಲಿತರನ್ನ ಮಟ್ಟಾಕೋಕ್ಕೆ ಈ ಸರ್ಕಾರ ಇದೆಯಾ ಅನ್ನೋದು ನಮಗೆ ಅನುಮಾನಗಳು ಕಾಡ್ತೈತೆ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ, ಇದನ್ನ ಏನೂ ಆಕ್ಷನ್ ತಗೊಂಡಿಲ್ಲ. ವೀರಾವೇಶವಾಗಿ ಇವತ್ತು ಕೂಡ ದರ್ಪವನ್ನೇ ಮಾಡ್ತಾಯಿದ್ದಾರೆ. ಯಾರನ್ನೂ ಕೂಡ ಮಹಿಳೆಯರು ಕೂಡ ಹೆಣ್ಣು ದಲಿತರು ಹೋದರೆ ಅದನ್ನು ಒಂಥರ ಸಿಡಿಮಿಡಿಯಾಗಿ ನೋಡ್ತಾ ಇದ್ದಾನೆ. ಇಂಥ ಖಂಡನೆ ಸರ್ಕಲ್ ಇನ್ಸ್ಪೆಕ್ಟರ್ನ ನಾವು ಖಂಡಿಸಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದಕ್ಕೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನ್ಯಾಯ ಸಿಗಬೇಕಾದ್ರೆ ಅದನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ, ಇವತ್ತು ಸಸ್ಪೆಂಡ್ ಇಲ್ಲ. ಇವತ್ತು ಏನು ಹೋದರೆ ಕೆಕ್ಕೋ ಅಂತ ತೆಗಿತಾರೆ. ಅಂದರೆ ನಾವು ನಮ್ಮನ್ನು ನೋಡಿದ್ರೆ ಈ ಹಳೆ ಅಸ್ಪೃಶ್ಯದ ಥರ ನಡ್ಕೊಳ್ತಾ ಇದ್ದಾನೆ. ಇದ್ಮೇಲೆ ಅಟ್ರಾಸಿಟಿ ಕೇಸು ಆ್ಯಕ್ಚುಲಿಗೆ ಆಗಬೇಕಾಗಿತ್ತು, ಕ್ರಮ ಜರುಗಿಸ್ಬೇಕು. ಸೆಷನ್ನಲ್ಲೇ 20 ನಿಮಿಷ ಮಾತಾಡಿದ್ದಾರೆ ಸಿದ್ದರಾಮಯ್ಯ, ಶಿವಣ್ಣ, ಆಮೇಲೆ ಯಾರು ತಿಮ್ಮಾಪುರ ಅವರು ಮಾತಾಡಿದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಬೆಲೆನೇ ಕೊಡಿಲ್ಲ. ಇವರು ಸೆಷನ್ನಲ್ಲಿ 20 ನಿಮಿಷ ಚರ್ಚೆ ಆದರೂ ಕೂಡ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ ಅಂದರೆ ಇವತ್ತು ದಲಿತ ಪರ ಇದ್ದಾರೆ ಸರ್ಕಾರ, ನಮ್ಮ ಪ್ರಶ್ನೆ ಇವತ್ತು ಅದು ನಮ್ಮ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕಾಗಿ ಇವರು ಇವತ್ತು ಈ ಸರ್ಕಾರ ದಲಿತರ ಪರ ಇಲ್ಲ. ಆಮೇಲೆ ಇವರು ನಾಮಕ ವ್ಯವಸ್ಥೆಗೆ ದಲಿತರ ಸೇಮ ರಕ್ಷಣೆಗಳು ಮಾಡಿರಿ ಸ್ಥಾನಗಳಿಂದ ಹಿಂಗೆ ನಡೆಯೋದ್ರ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ಅನ್ನೋದು ನಮ್ಮ ಮಾತು. ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಟಿ ವಿ ಮಾಧ್ಯಮದವ್ರಿಗೆ ನಾನು ಭೀಮಸಾಕ್ಷಿವನ್ನು ಕೊಡ್ತಾ, ಏನು ದಿನಾಂಕ 4/11/2022 ಶುಕ್ರವಾರದಂದು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಏನು ಒಂದು ರ್ಯಾಲಿಗೆ ಕರೆ ಕೊಟ್ಟಿದೆ. ಆ ರ್ಯಾಲಿಗೆ ಈ ತಾಲೂಕಿನ ಮತ್ತು ಎಲ್ಲ ಹಿರಿಯ ಹೋರಾಟಗಾರರು, ಪ್ರಗತಿಪರರು, ಚಿಂತಕರು, ಯುವ ಹೋರಾಟಗಾರರು ಪ್ರತಿಯೊಬ್ಬರೂ ಸಹ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬಂದು ಬೆಂಬಲವನ್ನು ನೀಡಬೇಕಂತೇಳಿ ಅವರಲ್ಲಿ ಮೊದಲಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಈ ಹೋರಾಟವನ್ನು ಕೈಗೆತ್ಕೊಂಡಿರೋದು ಯಾಕಪ್ಪ ಅಂತೇಳಿದ್ರೆ, ಹೆಗ್ಗೊಂಡಹಳ್ಳಿ ಗ್ರಾಮದ ಒಂದು ದಲಿತ ಕುಟುಂಬದ ಒಂದು ಜಮೀನನ್ನು ಒಂದು ಬಲ್ಲಾಢ್ಯ ಬಂಡವಾಳಶಾಹಿ ಶಿಕ್ಷಣ ಸಂಸ್ಥೆಯ ಪರವಾಗಿ ನಿಂತ್ಕೊಂಡು ಸರ್ಜಾಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಲ್ಲಾಢ್ಯ ನಿಂತ್ಕೊಂಡು ದಲಿತರಿಗೆ ದೌರ್ಜನ್ಯವನ್ನು ಮಾಡಿ ಕಾಂಪೌಂಡನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾದಂಥ ಒಂದು ವಿಚಾರವಾಗಿ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಸಭೆಯನ್ನು ಸೇರ್ತೀವಿ ಸರ್ಜಾಪುರದಲ್ಲಿ. ಆದರೆ ನಾವು ಸೇರಿರ್ತಕ್ಕಂಥ ಸಭೆಯ ಜಾಗ ಸರ್ಜಾಪುರ ಆಟದ ಮೈದಾನ ಅಂಬೇಡ್ಕರ್ ಪುತ್ಥಳಿ ಮುಂದೆ. ನಮಗೆ ಆ ಹೆಗ್ಗೊಂಡಹಳ್ಳಿ ಜಮೀನ್ ಹತ್ರನೂ ನಾವು ಹೋಗಲಿಲ್ಲ. ನಾವು ಅಲ್ಲಿ ಯಾವುದೇ ಒಂದು ಅವ್ರು ಆರೋಪ ಮಾಡಿದಂತೆ ಯಾವುದೇ ರೀತಿ ನಾವು ಒಂದು ಏನು ವಸ್ತುಗಳನ್ನು ನಾವು ಮುಟ್ಟಲಿಲ್ಲ, ನಾವು ಎತ್ತಾಕೊಂಡು ಬಂದಿಲ್ಲ. ಆದರೂ ಸಹ ಫೇಕ್ ಕಂಪ್ಲೇಂಟ್ ಅಂದರೆ ಸುಳ್ಳು ಆರೋಪ ಮಾಡಿ ನಮ್ಮಗಳ ಮೇಲೆ ಏನು ದಲಿತ ಚಳುವಳಿಗಳ ಮುಖಂಡರುಗಳ ಮೇಲೆ ಸುಮಾರು 18 ಜನರನ್ನು ಐಡೆಂಟಿಫೈ ಮಾಡಿ, ಅಂದರೆ ಇವತ್ತೇನು ಕೋಮುವಾದದ ವಿರುದ್ಧ ಮತ್ತು ಈ ಜಾತಿವಾದದ ವಿರುದ್ಧ ಮತ್ತು ಈ BJPಯ ವಿರುದ್ಧ ಮಾತನಾಡತಕ್ಕಂಥ ದಲಿತ ಚಳುವಳಿಗಳ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಸುಳ್ಳು ಆರೋಪ ಹೊರಿಸಿ ಕಳ್ತಾಣದ ಕೇಸನ್ನು ಹಾಕಿ ಇವತ್ತು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ. ಈ ಎಫ್ ಐ ಆರ್ ಮಾಡಿರೋದನ್ನು ಪ್ರಶ್ನೆ ಮಾಡಿ ನಾವು ಕರ್ಪತ್ರ ಬಿಡ್ತೀವಿ ಅನ್ನೋ ಒಂದು ವಿಚಾರನ ಗೊತ್ತಾಗಿ, ಏನು ನಾವೆಲ್ಲ ಲೀಡರ್ಗಳಿದ್ದೀವಿ ಕೆಲವ್ರ ಮೇಲೆ ನನ್ನ ಮೇಲೆ ಇನ್ನು ಕೆಲವರು ನನ್ನ ಸಹಪಾಠಿಗಳ ಮೇಲೆ ಚಳುವಳಿಯಲ್ಲಿರ್ತಕ್ಕಂಥ ಸಹಪಾಠಿಗಳ ಮೇಲೆ ರೌಡಿ ಶೀಟರ್ ಮಾಡ್ತೀವಿ ಅಂತೇಳಿ ಬೆದರಿಸುವಂಥ ಒಂದು ಕೆಲಸ ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನು 4ನೇ ತಾರೀಕು ಒಂದು ಮಹಾರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ.
ಈ ಒಂದು ಹೋರಾಟಕ್ಕೆ ಈ ತಾಲ್ಲೂಕಿನ ಜನ ಅರ್ಥ ಮಾಡ್ಕೋಬೇಕಿದೆ. ಇವತ್ತು ಈ ತಾಲ್ಲೂಕಿನ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಿಲ್ಲ. ದಲಿತರು ದೂರನ್ನು ಎತ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇವತ್ತು ಬಂಡವಾಳಶಾಹಿಗಳ ಪರವಾಗಿ, ಭೂ ಮಾಲೀಕರ ಪರವಾಗಿ, ಮತ್ತು ಕೋಮುವಾದಿಗಳ ಪರವಾಗಿ, ಸಂಘ ಪರಿವಾರಗಳ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಿದ್ದಲ್ಲಿ ನಮ್ಮ ದಲಿತರು ಈ ತಾಲೂಕಿನಲ್ಲಿ ಬದುಕುವ ಒಂದು ಸ್ಥಿತಿ ಇರಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ದಲಿತ ಚಳವಳಿಗಳ ಹೋರಾಟ ಏನು ಇವತ್ತು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ಒಂದು ಅಡಿಯಲ್ಲಿ ಇವತ್ತು ಕೈಗೆತ್ತಿಕೊಂಡಿದ್ದೆ, ಆ ಹೋರಾಟಕ್ಕೆ ನೀವು ಶಕ್ತಿಯನ್ನು ತುಂಬುವ ಒಂದು ನಿರ್ಧಾರವನ್ನು ಮಾಡಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಬರಬೇಕಂತೇಳಿ ತಮ್ಮೆಲ್ಲರಲ್ಲೂ ನಾನು ಈ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನಾನು ಅವುಗಳ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆತನು ಬೇಗೂರಲ್ಲಿ ಇಷ್ಟು ಕಳ್ತನ ಮಾಡಿದ್ದಾನೆ, ಮಡಿವಾಳದಲ್ಲಿ ಏನು ಕೆಲಸ ಮಾಡಿದ್ದಾನೆ, ಅಲ್ಲಿ ಹೆಣ್ಣು ಮಕ್ಕಳಿಗೇನು ಬೇಗೂರಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟು ಬಂದಿದ್ದಾನೆ ಎಲ್ಲ ಗೊತ್ತಿದೆ ನಮಗೆ. ಆದರೂ ಇಲ್ಲಿ ಉದ್ದೇಶಪೂರ್ವಕವಾಗಿ ದಲಿತರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ದಾರೆ, ದಲಿತರ ಮೇಲೆ ಕೇಸ್ ಹಾಕೋಂಥ ಕೆಲಸ ಮಾಡಿದ್ದಾನೆ. ಈತನು ನಾವು ಏನಾದರೂ ಅಂತ ಅವನ ವಿಚಾರದಲ್ಲಿ ಹೋಗಿ ನಾವು ಸ್ಟೇಷನ್ ಮುಂದೆ ನಿಂತಿದ್ದೇ ಆಗಲಿ, ಇಲ್ಲ ಅವನ ಬಗ್ಗೆ ನಾವು ಮಾತಾಡಿದ್ದೇ ಆಗಲಿ, ನಾವು ಅಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತಲ್ಲ, ನಮ್ಮ ಸಮುದಾಯಕ್ಕೆ ತೊಂದರೆ ಆಯ್ತಲ್ಲ ಅಂತೇಳಿ ನಾವೇ ಸಭೆ ಸೇರಿದ್ರೆ ಈತನಿಗೆ ಯಾಕೆ ಮೈ ಪರ್ಚ್ಕೊಳ್ಳೋಂಥ ಕೆಲಸ ಆಯಿತು? ಅದು 18 ಜನ ಹುಡುಕಿ 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 FIR ಮಾಡಿದ್ದಾರೆ, ಬೇರೆಯವರು ಇದ್ರಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಧ್ವಂಸನದಲ್ಲಿ ಕೂಡ ನಮ್ಮ ದಲಿತ ಬಾಂಧವರ ಮೇಲೆ ಕೇಸ್ ಹಾಕಿದ್ದಾನೆ. ಈಗಾಗಲೇ ರೌಡಿ ಸೀಟ್ರು ಮಾಡ್ಬೇಕಂತ ಪಾಪ ಹೊರಟಿದ್ದಾನೆ. ಇವನು ರೌಡಿ ಸೀಟ್ರು ಮಾಡಲಿ, ರೌಡಿ ಸೀಟ್ರು ನಮಗೇನು ಅದೇನು ಬೇಜಾರೇನಿಲ್ಲ. ಇವನು ಯಾವ ಬೇಸಿಕ್ ಮೇಲೆ ರೌಡಿ ಸೀಟ್ರು ಮಾಡ್ತಾನೆ? ಇಲ್ಲ ಇವ್ರ ಮನೆಯಲ್ಲೇನೋ ಕಳ್ತನ ಮಾಡಿದ್ದೀವಿ ನಾವು, ಇಲ್ಲ ಇವ್ರ ನಾಸ್ತಿಗೆ ಏನೋ ಹೋಗಿದ್ದೀವಿ ನಾವು, ಇವ್ನು ರೌಡಿ ಸೀಟ್ರು ನಮ್ಮ ಮೇಲೆ ಮಾಡೋದಕ್ಕೆ, ಇಲ್ಲ ಇವ್ರ ತಾತ ನಾಸ್ತಿ ಏನೋ ಹೊಡೆದಿದ್ದೀವಿ ನಾವು ಎಲ್ಲಾದ್ರೂ. ಹಾಂ, ನಾವು ನಮ್ಮ ಸಮುದಾಯಕ್ಕೆ ನಾವೇನಾದ್ರು ಅನ್ಯಾಯ ಆಯ್ತು ಅಂದ್ರೆ ನಾವು ಚರ್ಚೆ ಮಾಡಿದ್ರೆ ಇವನಿಗೆ ಆಗ್ತಿಲ್ಲ. ಈ ನಮ್ಮ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ಏನು ಇವತ್ತು ಒಂದು ದೌರ್ಜನ್ಯ, ದರ್ಪ ಮತ್ತು ಪೊಲೀಸ್ ಕಾಯ್ದೆ, IPS ಕಾಯ್ದೆ, ಅಟ್ಟುಚಟಿ ಅಂದರೆ ಏನು, PCR ಅಂದರೆ ಏನು, PTCL ಅಂದ್ರೆ ಏನು, ಆ ಕಾಯ್ದೆಗಳೇ ಗೊತ್ತಿರತಕ್ಕಂಥ ಒಂದು ಅಧಿಕಾರಿ ಬಗ್ಗೆ ಇವತ್ತು ನಮ್ಮ ಒಂದು ಸಂಘಟನೆಯಿಂದ ಅವರ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂದರೆ, ಇವತ್ತು ದಲಿತ ಜನಾಂಗ ನಾವು ಏನು ಕೇಳ್ಕೊತೀವಿ, ಏನೋ ಒಂದು PTCL ಕಾಯ್ದೆ ಪ್ರಕಾರ ನಮಗೊಂದು ಗ್ರ್ಯಾಂಟ್ ಆಗಿದೆ, ಜಮೀನು ಬಿಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಥವಾ ನಾವು ಬಿಲ್ಡರ್ಸ್ ಇದ್ದೀವಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ, ಪೊಲೀಸ್ ರಕ್ಷಣೆ ಕುಡಿತ ನಾವೇನಕ್ಕೆ ನಮ್ಮ ಜನ ದೊರೆಯುತ್ತೆ ಕೇಳ್ತಾ ಇಲ್ಲ. ನಾವು ಬಿಲ್ಡರ್ಗಳಾಗೋಕ್ಕೂ ಸಾಧ್ಯ ಇಲ್ಲ, ರಿಯಲ್ ಎಸ್ಟೇಟ್ ಆಗೋಕ್ಕೂ ಸಾಧ್ಯ ಇಲ್ಲ. ಏನೋ ನಮಗೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ 1 ಎಕರೆನೋ 1/2 ಎಕರೆನೋ PTCL ಬಂದಿರತಕ್ಕಂಥ ಜಾಗ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳ್ತೀವಿ. ಆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ನಾವು ಕಾನೂನುಬದ್ಧವಾಗಿ ಹೋಗಿ ಸಂಬಂಧಪಟ್ಟ ಠಾಣಾಧಿಕಾರಿಗಳನ್ನ ನಾವು ಕೇಳಿದಾಗ, ಸೊ ಇವರು ದುರ್ನಡತೆಯಿಂದ ಒಬ್ಬ ಮಂಜು ಏಕಾಏಕಿ ನಮ್ಮ ಜನಾಂಗದ ನಮ್ಮ ಸಮುದಾಯದ ಬಗ್ಗೆ ರೌಡಿ ಲಿಸ್ಟ್ ಮಾಡೋದು ಅದು ಅಕ್ರಮ, ಕಾನೂನಿಗೆ ವಿರುದ್ಧವಾಗಿದೆ. ಇದು ಅವನಿಗೆ ಏನಾಗಿದೆ ಅಂದರೆ ಅವನ ಅಟ್ರಸಿಟಿ ಕಾಯ್ದೆನೇ ಅವನಿಗೆ ಗೊತ್ತಿಲ್ಲ ಅಂತ ನಾನು ಇವತ್ತು ಮಾನ್ಯ ಗೃಹಮಂತ್ರಿಗಳು ಹೇಳ್ತೀನಿ, ಮಾನ್ಯ ರಾಜ್ಯ DGಗೂ ಮತ್ತು IGವರೆಗೂ SPರವರೆಗೂ ಅವರ ಗಮನಕ್ಕೆ ಹೋಗ್ಬೇಕಂತ ಹೇಳ್ತೀನಿ. ಏನು ನಮ್ಮ ಅಟ್ರಸಿಟಿ ಕಾಯ್ದೆ ಏನಿದೆ, PCR ಕಾಯ್ದೆ ಏನಿದೆ, ಇವತ್ತು ಸರ್ಕಾರ ರಾಜ್ಯದ ಎಲ್ಲ ಮೂಲೆ ಮೂಲೆಗೂ ಈ ಅಟ್ರಸಿಟಿ ಕಾಯ್ದೆ ಅಂದರೆ ಏನು ನಮ್ಮ ಅಧಿಕಾರಿಗಳಿಗೆ ಒಬ್ರಿಗೂ ಗೊತ್ತಿಲ್ಲ ಅಂತ ನಾನು ಇದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಏನು ಅಟ್ರಸಿಟಿ ಅಂದರೆ ನನಗೆ ಗೊತ್ತಿಲ್ಲ, ಇವರಿಗೆ PCR ಆ್ಯಕ್ಟ್ ಅಂದರೆ ಇವ್ರಿಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳಿಗೆ ಒಬ್ರಿಗೂ ಗೊತ್ತಿಲ್ಲ. ನಮ್ಮ ಜನಾಂಗ ನಾವೇನೋ ಒಂದು ಅರ್ಜಿ ಕೊಟ್ಟಾಗ ಅದನ್ನು ಕಡೆಗಣಿಸೋದು, ಉದಾಸೀನ ಮಾಡೋದು, ಅದನ್ನು ಎತ್ತಿ ಎಸೆಯೋದು. ನಾವು ಅರ್ಜಿ ಕೊಟ್ಟಿಗೆ ಎತ್ತಿ ಅದರ ಅರ್ಜಿನ ಎತ್ತಿ ಬಿಸಾಕಿದ್ರು ಅದು PCR ಬರ್ತದೆ, ಮತ್ತು ನಮ್ಮನ್ನ ಏಕೋಜನದಲ್ಲಿ ಮಾತಾಡಿದ್ರೂ ಅದು ಅಟ್ರಸಿಟಿ ಬರ್ತದೆ, PCR ಬರ್ತದೆ. ಇಂಥ ಒಂದು ದುರಂಕಾರಿ ಈ ಮಂಜುನಾಥ್ಗೆ ನಾವು ಬರೀ ಪ್ರತಿಭಟನೆ ಮುಖಾಂತರ ಅಲ್ಲ, ನಾವು ಮನಸ್ಸು ಮಾಡಿದ ನಮ್ಮ ನಮ್ಮ ಆಯುಧಗಳನ್ನ ನಾವು ಉಪಯೋಗಿಸ್ಬಿಟ್ರೆ ನೀವು ಸಸ್ಪೆಂಡ್ ಅಲ್ಲ, ಜೈಲ್ಗೆ ಹೋಗ್ತೀರಾ ಮಿಸ್ಟರ್ ಮಂಜುನಾಥ್, ನೀವು ಜೈಲ್ಗೆ ಹೋಗ್ತೀಯಾ. ನಮ್ಮ ಅಟ್ರೋಸಿಟಿ ಕಾಯ್ದೆ ಏನಿದೆ ಏನಿದ್ರು ನಾವು ನಿಮ್ಮ ಮೇಲೆ ಉಪಯೋಗಿಸ್ಬಿಟ್ರೆ ನೀನು ಜೈಲ್ಗೆ ಹೋಗ್ತೀಯಾ, ಬರೀ ಸಸ್ಪೆಂಡ್ ಅಲ್ಲ ನೀನು. ಏನು ಅಟ್ರೋಸಿಟಿ ಕಾಯ್ದೆ ಅಂತ ಏನು ತಿಳ್ಕೊಂಡಿದ್ದೆ, ನಮ್ಮ ಜನ ಬಂದರೆ ನೀನು ಏನು ಏಕವಚನದಲ್ಲಿ ಮಾತಾಡ್ತೀಯಾ, ನೀನು ಅವನ ಆಚೆ ತಳ್ತೀಯಾ, ಅವ್ರ 18 ಜನನ ನಮ್ಮ ಜನಾಂಗದ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಯಾವ ಕಾಯ್ದೆ ಬಂತದಂತ ನಿನಗೇನಾದರೂ ಗೊತ್ತಿದೆಯಾ? ಸುಳ್ಳು ಕೇಸ್ ಒಬ್ಬ ದಲಿತರ ಮೇಲೆ ಸುಳ್ಳು ಮಾಹಿತಿ ಕೊಟ್ಟು ಒಂದು ಸುಳ್ಳು ಕ್ರಿಮಿನಲ್ ಪ್ರಕರಣ ಹೂಡಿದ್ರೆ ಯಾವ ಕಾಯ್ದೆ ಬರ್ತದಂತ ಏನಾದರೂ ನೀನು ಓದಿದೆಯಾ ಅದನ್ನು? ನಾನು ಮಾನ್ಯ ಗೃಹಮಂತ್ರಿಗಳು ಹೇಳ್ತೀನಿ, ರಾಜ್ಯದ ಮಹಾನಿರ್ದೇಶಕರಿಗೂ ಹೇಳ್ತೀನಿ, ಮತ್ತು ನಮ್ಮ IG ಚಂದ್ರಶೇಖರ್ಗೂ ಹೇಳ್ತೀನಿ, SP ಮತ್ತು ಅಶೋಕ್
ಅವರು ಬಂದಂಥದ್ದು ಮಲ್ಲಿಕಾರ್ಜುನ ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಆನೇಕಲ್ ತಾಲೂಕಲ್ಲಿ ಈ ಪರಿಶಿಷ್ಟನ ಈ ದಲಿತನ ಪರೀಕ್ಷೆ ಮಾಡೋಕೆ ಬರಬೇಡ್ರಿ. ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಆನೇಬಲ್ ಇರತಕ್ಕಂಥ ಜನ ಇದ್ದೀವಿ ಇಲ್ಲಿ ನಾವು. ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವ್ರು ಏನಿದ್ದಾರೆ ಅವ್ರು ಹೇಳಿದ್ದಾರೆ ದಲಿತ ಸಮಾಜವನ್ನೇ ಸಮುದಾಯವನ್ನೇ ಮಟ್ಟ ಹಾಕಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ, ಯೋಚನೆ ಮಾಡ್ಕೊಳ್ಳಿ. ಹಲವು ವರ್ಷಗಳಿಂದ ನಿಮ್ಮ ಸಮುದಾಯ ಕೂಡ ದಲಿತ ಸಮುದಾಯಕ್ಕೆ ಸೇರಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನೀವು ಕಾನೂನು ಪದವಿ ತಗೊಂಡು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನೀವು ಕಾರ್ಯನಿರ್ವಹಿಸಬೇಕಾಗಿರೋದು ಸಾರ್ವಜನಿಕರಿಗಾಗಿ, ಯಾರೋ ಬಂಡವಾಳಶಾಹಿಗಳಿಗಾಗಿ ಎಲ್ಲ ನೀವು ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕಾಗಿರೋದು. ಪೊಲೀಸ್ ಸ್ಟೇಷನ್ನು, ಕೋರ್ಟು ಇದೆಲ್ಲ ಇರೋದು ಶೋಷಣೆಗೆ ಒಳಗಾಗಿರೋರಿಗೆ ನ್ಯಾಯ ಕೊಡ್ಸಕ್ಕಂತಿರೋದು. ನೀವೇ ಶೋಷಣೆ ಮಾಡೋಕ್ಕೆ ಶುರು ಮಾಡಿದ್ರೆ ಜನ ಎಲ್ಲಿ ಹೋಗಿ ಕೇಳಬೇಕು? ಸರ್ಕಾರನ ಕೇಳಬೇಕು. ಸರ್ಕಾರ ನನ್ನ ಪರವಾಗಿದೆ ಇಷ್ಟೊತ್ತು ಹೇಳಿದ್ರು ಕಾನೂನುಗಳು ಯಾವ್ಯಾವುದಿದೆ ಅಂತ. ಈ ಎಲ್ಲ ಕಾನೂನುಗಳು ಗೊತ್ತಿಲ್ಲದಲೇ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರಲ್ಲ ನೀವು. ಎಲ್ಲ ಕಾನೂನುಗಳಿದ್ದು ಇವ್ರು ಏನು ಮಾಡ್ಕೊಳಕ್ಕೆ ಆಗುತ್ತೆ, ಸರ್ಕಾರ ನಮ್ಮ ಬೆನ್ನಿಂದೆ ಇದೆ ಅನ್ನೋ ಒಂದು ಬಲವಾದ ನಂಬಿಕೆ ಮೇಲೆ ನೀವಿವತ್ತು ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಸರ್ಕಾರ ಸೆಷನಲ್ಲಿ ಮಾನ್ಯ ಶಾಸಕರು ಮಾತಾಡಿದ್ರು, ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮಾತಾಡಿದ್ರು, ಇನ್ನೂ ಹಲವಾರು ಮುಖಂಡರುಗಳು ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಆದರೆ ಸರ್ಕಾರ ನೀವೇನು ಮಾಡ್ತಾ ಇದ್ದೀರಾ? ನೀವು ಕೂತಿರೋವಂಥ ಪದವಿಗಳಿಗೆ ನೀವು ಗೌರವ ಕೊಡ್ತಾ ಇದ್ದೀರಾ? ನ್ಯಾಯ ಕೊಡಿಸ್ತಾ ಇದ್ದೀರಾ? ನೀವು ನಿಮಗೆ ಸಿಕ್ಕಿರೋವಂಥ ಪದವಿಗಳಿಗೆ ನೀವು ನ್ಯಾಯ ಕೊಡಿಸೋಕ್ಕಾಗ್ದಲ್ಲೇ ಇದ್ದ ಮೇಲೆ ನೀವು ಆ ಒಂದು ಪದವಿಗಳಲ್ಲಿ ಅಧಿಕಾರಗಳಲ್ಲಿ ಇರೋಕ್ಕೆ ನಾಲಾಯಕ್ಕೆ ನೀವುಗಳೆಲ್ಲನೂ. ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ತನಿಖೆ ನಡೆಸಬೇಕು ಅಂತಂದರೆ ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಟ್ಟು ತನಿಖೆ ಮಾಡಬೇಕು. ರಾಜಾರೋಷವಾಗಿ ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಟ್ಟು ನೀವು ತನಿಖೆ ನಡೆಸ್ತಾ ಇದ್ದೀರಂದರೆ ಯಾವ ನಿಟ್ಟಿನಲ್ಲಿ ನೀವು ತನಿಖೆನ ನಡೆಸ್ತಾ ಇದ್ದೀರಾ? ಇವತ್ತು ಎಲ್ಲ ಸ್ಟೇಷನ್ಗಳಲ್ಲೂ ಮಹಿಳೆಯರು ಹೋಗ್ತಾರೆ ಕಂಪ್ಲೇಂಟ್ ತಗೊಂಡು, ಬಡವರು ಹೋಗ್ತಾರೆ, ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಣವಂತರು ಅಧಿಕಾರವಂತರು ಒಂದು ಒಳ್ಳೆ ಹೆಸರಿರೋವಂಥವ್ರು ಹೋದರೆ ಅವ್ರಿಗೆ ಸಿಗೋ ಮರ್ಯಾದೆಯೇ ಬೇರೆ. ಸಾಮಾನ್ಯವಾದಂತಹ ಬಡಜನರು ತಿಳುವಳಿಕೆ ಇಲ್ದಲ್ಲಿರೋರು ಹೋದರೆ ಅವ್ರಿಗೆ ಸಿಗೋವಂಥ ಮರ್ಯಾದೆಯೇ ಬೇರೆ. ಯಾವತ್ತು ಎಲ್ಲರಿಗೂ ಒಂದೇ ರೀತಿಯಾದ ನ್ಯಾಯವನ್ನು ಸಿಗೋಕ್ಕೆ ಮಾಡ್ತೀರಾ ನೀವು ಪೊಲೀಸವರು, ಆವತ್ತು ನೀವು ನಿಮ್ಮ ಕೆಲಸಗಳಿಗೆ ಸರಿಯಾಗಿ ಮರ್ಯಾದೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇವತ್ತು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ರ್ಯಾಲಿ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಸುಮ್ಮನೆ ಮಾಡ್ತಾ ಇರೋ ರ್ಯಾಲಿ ಅಲ್ಲ. ನೀವು ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಅಧಿಕಾರಗಳನ್ನ ಕೈಯಲ್ಲಿ ಇಟ್ಕೊಂಡು ಈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸ ನಮ್ಮೆಲ್ಲರ ಮೇಲೆ ಇದೆ. ಇಲ್ಲಿ ಸರ್ಕಾರ ಉತ್ತರ ಕೊಡಬೇಕು. ಮಂಜುನಾಥ್ ಅವ್ರನ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ತೀರಾ, ಇಲ್ಲ ಮಂಜುನಾಥ್ ಅವ್ರನ್ನ ಕೆಲಸದಲ್ಲಿ ಇಟ್ಕೊಂಡು ಜನಗಳಿಗೆ ವಿರೋಧವಾಗಿ ನೀವು ಸರ್ಕಾರವನ್ನು ನಡೆಸ್ತೀರಾ ಅನ್ನೋದನ್ನು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಿ ಈ ಉತ್ತರವನ್ನು ನಾವು ನೋಡಬೇಕು. ಏನು ಮಾಡ್ತಾರೆ ಇವರು? ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ, ನಮಗೆ ಸಿಗಬೇಕಾಗಿರೋ ನ್ಯಾಯವನ್ನು ಹೋರಾಟದ ಮೂಲಕನೇ ಪಡಿಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಾವು ಹೋರಾಟ ಮಾಡಿ ನಮಗೆ ಬೇಕಾಗಿರುವಂಥ ನ್ಯಾಯವನ್ನು ನಾವು ಪಡ್ಕೊಳ್ತೀವಿ. ಅದು ಎಷ್ಟು ದಿನ ಬೇಕಾದರೂ ಆಗ್ಬೋದು. 4ನೇ ತಾರೀಕು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಸಸ್ಪೆಂಡ್ ಮಾಡ್ದಲೇ ಇದ್ದರೆ ಈ ಹೋರಾಟ ಎಷ್ಟು ದಿನಗಳವರೆಗೂ ಬೇಕಾದರೂ ಮುಂದುವರಿಯುತ್ತೆ. ಈ ಹೋರಾಟಕ್ಕೆ ಇಡೀ ತಾಲೂಕಲ್ಲ, ಇಡೀ ರಾಜ್ಯದ ಜನತೆ ಬೆಂಬಲ ಕೊಡ್ತಾರೆ. ಇವತ್ತು 18 ಜನದ ಮೇಲೆ ಕೇಸಾಗಿರ್ಬೋದು. ನಿಮಗೆ ಏನಾದರೂ ಇನ್ನೂ ಕೇಸ್ ಮಾಡಬೇಕು ದಲಿತರ ಮೇಲೆ ಅಂತಿದ್ದರೆ, ಇಡೀ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ದಲಿತರಿದ್ದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಎಲ್ಲರ ಮೇಲೂ FIR ಫೈಲ್ ಮಾಡಿ, ಎಲ್ಲರ ಮೇಲೂ ಕೇಸ್ಗಳಾಕಿ. ಆಮೇಲೆ ನೀವೆಲ್ಲ ಹುಡುಕ್ತಾ ಇದ್ದೀರಾ FIR ಹಾಕಿರೋರು ಹಿಂದೆಗಡೆ ಯಾವುದಾದ್ರೂ ಕೇಸಲ್ಲಿದ್ದಾರಾ, ಅವ್ರು ಯಾವ ಕೇಸಲ್ಲಿದ್ದರು, ಇದನ್ನೆಲ್ಲ ಹುಡುಕ್ತಾ ಇದ್ದೀರಲ್ಲ. ಕಾನೂನಡಿನಲ್ಲಿ ತಪ್ಪು ಮಾಡಿರೋನು ತಿದ್ದುಕೊಂಡು ಜೀವನ ನಡೆಸೋ ಅವಕಾಶ ಇದೆ. ಆ ರೀತಿ ಇವತ್ತು ಜೀವನ ನಡೆಸ್ತಾ ಇರೋರನ್ನ ನೀವು ಹಳೆ ಕೇಸುಗಳನ್ನ ಹುಡುಕ್ತಾ ಇದ್ದೀರಲ್ಲ. ಯಾಕೆ ಈ ಕೇಸಲ್ಲಿ ಅವ್ರನ್ನ ಫಿಟ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹಳೆ ಕೇಸುಗಳನ್ನ ನೀವು ಹುಡುಕ್ತಾ ಇರೋದಾ? ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಏನು ಈ ಹೆಗ್ಗಂಡಳ್ಳಿ ಸರ್ವೆ ನಂಬರ್ 72/2 ಕೇಸ್ ಇದೆ, ಇದರಡಿನಲ್ಲಿ ನಿಮಗೆ ಸಾಧ್ಯ ಆದರೆ ಸಾಕಷ್ಟು ಸಾಕ್ಷಿಗಳನ್ನ ಒದಗಿಸಿ ಯಾರ ಮೇಲೆ FIR ಹಾಕಿದ್ದೀರಾ, ಇಲ್ಲ ಅಂತಂದರೆ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಿ. ನೀವು ರಾಜೀನಾಮೆ ಕೊಟ್ಟರೂ ಸಹ ಇವತ್ತು ದಲಿತರು ನ್ಯಾಯಾಲಯದ ಮೊರೆ ಹೋಗಿ ನಿಮ್ಮನ್ನು ಜೈಲ್ ಪಾಲು ಮಾಡೋದಕ್ಕೆ ತಯಾರಿದ್ದೀವಿ. ಖಂಡಿತವಾಗ್ಲೂ ದಲಿತರಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾವೇದಿಕೆ ಇದೆ, ಇದರ ಅಡಿನಲ್ಲಿ ಎಲ್ಲರೂ ಸಹ ಹೋರಾಟ ಮಾಡಿ ನಮಗಳಿಗೆ ಸಿಗಬೇಕಾಗಿರೋ ನ್ಯಾಯವನ್ನು ನಾವು ಪಡ್ಕೊಂಡೇ ಪಡ್ಕೊತೀವಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು, ಪ್ರಶ್ನೆ ಮಾಡೋ ಹಕ್ಕನ್ನು ಯಾರು ಕಳ್ಕೊತಾರೋ ಅವರು ಜೀವಂತ ಶವನೇ ಅಂತ. ನಾವ್ಯಾರು ಜೀವಂತ ಶವ ಆಗೋಕ್ಕೆ ಇಷ್ಟಪಡಲ್ಲ. ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ, ನಾವು ಪ್ರಶ್ನೆ ಮಾಡಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದೇ ಪಡ್ಕೊತೀವಿ. ಹಾಗೆ ನಮ್ಮ ತಾಲೂಕಿನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರ್ಯಾಲಿನಲ್ಲಿ ಭಾಗವಹಿಸಿ ಇವತ್ತು ಅವ್ರಿಗಾಗಿದ್ದು ನಾಳೆ ನಮಗಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾನೆ. ನೆರಡು ನವೆಂಬರ್ 4, 2022 ಏನು ಆನೇಕಲ್ ತಾಲೂಕಿನಲ್ಲಿ ಮಹಾ ರ್ಯಾಲಿ ಒಂದು ನಡೀತಾ ಇದೆ. ಆ ರ್ಯಾಲಿ ನಡೆಯೋದಕ್ಕೆ ಮುಖ್ಯ ಮತ್ತು ಮೂಲ ಕಾರಣ ಏನಂದರೆ ನ್ಯಾಯಕ್ಕಾಗಿ ಅನ್ಯಾಯದ ಪರವಾಗಿರುವವರ ವಿರುದ್ಧವಾಗಿ ಆಗಿದೆ. ನಾನು ಆನೇಕಲ್ನ ಬಂಧುಗಳಲ್ಲಿ ಮತ್ತು ಈ ನಾಡಿನ ಎಲ್ಲ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜನರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಇಂದು ನಮ್ಮ ಪರಿಸ್ಥಿತಿ, ಭಾರತದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕಾನೂನೇ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಯಾರು ನಮಗೆ ಏನು ಕಾಪಾಡಬೇಕಾದವರೆ ನಮ್ಮನ್ನು ಹಿಂಸಿಸಲಿಕ್ಕೆ ಶುರು ಮಾಡಿದ್ದಾರೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಗಿ ಇರಬೇಕಾದಂಥ ಈ ಪ್ರಜಾಪ್ರಭುತ್ವ ಜನರನ್ನು ಹಿಂಡಲಿಕ್ಕೆ, ಜನರನ್ನು ಅಧೋಗತಿಗೆ ತರಲಿಕ್ಕೆ ಸರ್ಕಾರದ ಮುಖಾಂತರ ಮತ್ತು ಸರ್ಕಾರದ ಅಧಿಕಾರಿಗಳ ಮುಖಾಂತರ ಈ ರಾಜಕಾರಣಿಗಳು ಅವರ ಹಕ್ಕು ಮತ್ತು ದೌರ್ಜನ್ಯವನ್ನು ನಮ್ಮ ಮುಂದೆ ತೋರಿಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೋ ಒಂದು ಕೇವಲ ಒಂದು ಸರ್ವೆ ನಂಬರ್ ವಿಚಾರದಲ್ಲಿ ಆಗಿರೋಂಥದ್ದಲ್ಲ, ಇಡೀ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಒಂದು ದಲಿತರಿಗೆ ರಕ್ಷಣೆ ಇಲ್ದಿರತಕ್ಕಂಥ ಪರಿಸ್ಥಿತಿ ಆಗಿದೆ. ಬರೀ ದಲಿತರಿಗೆ ಅಲ್ಲ, ಯಾರೆಲ್ಲ ಬಡವರಿದ್ದಾರೆ. ದಲಿತರು ಅನ್ನೋ ಪದಕ್ಕೆ ತುಂಬ ಅರ್ಥಗಳಲ್ಲಿ ಒಂದು ಮುಖ್ಯವಾದಂಥ ಅರ್ಥ ಅಂದರೆ ಎಲ್ಲ ಜಾತಿಯ ಬಡವರು, ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ದಮನಿತರಾಗಿದ್ದಾರೆ, ಅಂಥವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಸರ್ಕಾರಗಳು ನಿಲ್ಲಬೇಕಾಗಿತ್ತು. ಆದರೆ ಇವತ್ತು ಅದೇ ಸರ್ಕಾರಗಳು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಿತಾಸಕ್ತಿಗಾಗಿ ಆ ದಲಿತರನ್ನು, ಯಾರು ದಮನಿತರನ್ನು, ಯಾರು ಬಡವರನ್ನು ತಮ್ಮ ಹಣಬಲ ಮತ್ತು ಅಧಿಕಾರ ಬಲದಿಂದ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ನಾಡಿನ ಎಲ್ಲ ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಈ 4ನೇ ತಾರೀಕು ನಡೀತಕ್ಕಂಥ ಮಹಾರ್ಯಾಲಿಗೆ ನೀವು ನ್ಯಾಯಕ್ಕಾಗಿ ಈ ರ್ಯಾಲಿನಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಮತ್ತು ಯಾರು ಅನ್ಯಾಯ ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿಕ್ಕೆ ಕಾನೂನು ಏನು ನಮ್ಮ ಸಂವಿಧಾನದಲ್ಲಿ ಕಾನೂನುಗಳಿದೆ, ಆ ಕಾನೂನುಗಳನ್ನ ಜಾರಿ ಮಾಡಲಿಕ್ಕಾಗಿ ಈ ಹೋರಾಟನ ನಾವು ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಗತಿಪರರು, ದಲಿತರು ಮತ್ತು ಎಲ್ಲ ಶೋಷಿತ ಸಮುದಾಯಗಳು ಮತ್ತು ಅನ್ಯಾಯಕ್ಕೊಳಗಾದವರು ಎಲ್ಲರೂ ಈ ರ್ಯಾಲಿನಲ್ಲಿ ಪಾಲ್ಗೊಳ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಮತ್ತು ಮುಖ್ಯವಾಗಿ ಏನಂದರೆ, ಇವತ್ತು ಒಂದು ಕಾನ್ಸ್ಟೇಬಲಿಂದ ಹಿಡಿದು DG IGವರೆಗೂ ಸಹ ನಾವು ಕಂಪ್ಲೇಂಟ್ಗಳನ್ನ ಕೊಟ್ಟರೆ ಒಬ್ಬರೂ ಸಹ ಅದಕ್ಕೆ ಒಂದು ಪ್ರತ್ಯುತ್ತರ ಕೊಡೋದಾಗಲಿ ಅಥವಾ ಕಾನೂನು ಕ್ರಮ ತಗೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಈ ವಿಚಾರದಲ್ಲಿ ದಲಿತರ ಮೇಲೆ ಏನು ಹೋರಾಟಗಾರರ ಮೇಲೆ 18 ಜನರ ಮೇಲೆ FIR ದಾಖಲಾಗಿದ್ದಾರೆ. ಆ 18 ಜನರ ಮೇಲೆ ದಾಖಲಾಗಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ. ನಾವು ಆ ಜಾಗದಿಂದ ಹೋಗಿಲ್ಲ. ಅವ್ರು ಬೇಕಾದ್ರೆ ಟವರ್ ಚೆಕ್ ಮಾಡ್ಕೋಬೋದಿತ್ತು ನಮ್ಮ ಮೊಬೈಲ್ಗಳನ್ನೆಲ್ಲ. ಮತ್ತು ಅಲ್ಲಿ ಏನು ಕಳವಾಗಿದೆ ಆ ವಸ್ತುಗಳು ಅಲ್ಲೇ ಬಿದ್ದಿದ್ದಾವೆ. ಅವ್ರು ಯಾರು ಅದನ್ನು ತೆಗೆದಿದ್ದಾರೆ ಆ ಜಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರು ವಾರಸದಾರರು, ಇವತ್ತಿಗೂ ಆ ಜಾಗದಲ್ಲೇ ಆ ವಸ್ತುಗಳಿದ್ದಾವೆ. ಆ ವಸ್ತುಗಳಿದ್ರೂ ಇವರು ರಾಜಾರಾಶವಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನು ಮುಂದೆ ಇಟ್ಕೊಂಡು ಎಷ್ಟು ಕಳ್ತಾನದ ಕೇಸು, ಟ್ರೆಸ್ ಪಾಸ್ ಕೇಸ್ ಇದೆಲ್ಲ ಮಾಡ್ತಾರೆ. ಮತ್ತು ಇದನ್ನು ತನಿಖೆ ಮಾಡಿ ಅಂತ IGವರೆಗೂ ನಾವು ಹೋಗಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದರು. ಅವ್ರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂದ್ರೂ ಇವ್ರು ಯಾವ ಥರ ಇದ್ದಾರೆ, ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥದ್ದು. ಇಡೀ ನಾಡಿನ ಜನತೆ ಈ ನ್ಯಾಯಪರವಾದ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಏನು ಹಿಂದೆ ಬ್ರಿಟಿಷ್ ವಿರುದ್ಧವಾಗಿ ನಮ್ಮ ಇಡೀ ದೇಶ ಹೋರಾಟ ಮಾಡ್ತು, ಈಗ ಇಲ್ಲಿನ ಸರ್ಕಾರಗಳು ಮತ್ತು ಅಧಿಕಾರಿಗಳ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಯಾಕಂದರೆ ಇವತ್ತೆಲ್ಲ ಹೆಚ್ಚು ದೌರ್ಜನ್ಯಗಳಾಗ್ತಿರೋದೇ ಅಧಿಕಾರದ ದುರ್ಬಳಕೆಯಿಂದ. ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಈ ಥರ ನಾನಾ ಇಲಾಖೆಗಳು ಮಾಡೋ ದೌರ್ಜನ್ಯಗಳು ನಮ್ಮ ಜನಸಾಮಾನ್ಯರು ನ್ಯಾಯವಾಗಿ ಬದುಕಲಿಕ್ಕೆ ಸಂತೋಷವಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಮತ್ತು ಈ ದುಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋಕ್ಕೆ ಈ ಮಹಾರ್ಯಾಲಿಗೆ ನಾವೆಲ್ಲರೂ ಸೇರ್ಕೊಳ್ಳೋಣ. ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಆಯೋಜನೆ ಆಗ್ತಿರ್ತಕ್ಕಂಥ ಈ ಹೋರಾಟಕ್ಕೆ ಎಲ್ಲರೂ, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಜನ ಸಮುದಾಯವು ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತ ನಾನು ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ನಾನು ಚೆಂಬೆನಹಳ್ಳಿ ಗ್ರಾಮದ ಒಬ್ಬ ಮಾಜಿ ಸೈನಿಕನಾಗಿ ಇಲ್ಲಿ ಮಾತಾಡ್ಲತ್ತಾ ಇದ್ದೇನೆ. ಇವತ್ತೇನು ಆನೇಕಲ್ ತಾಲೂಕಿನಲ್ಲಿ ಒಂದು ಭೂದಂಧೆ ನಡೀತಿದೆ. ಆ ಭೂದಂಧೆ ಒಂದು ಪ್ರಕರಣ ಹೆಗ್ಗೊಂಡಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು 77/2 ನಡೆದಿದೆ. ಇದಕ್ಕೆ ಯಾವ ರೀತಿ ನಡೀತು, ಯಾಕೆ ನಡೀತು ಅಂಥೇಳಿ ಕೂಲಂಕುಷವಾಗಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಏನು
ನ್ಯಾಷನಲ್ ಕಮಿಷನ್ ಅವರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲಿ ಇದರ ಈ ದಾಖಲೆಗಳನ್ನ ತಿದ್ದುಪಡಿ ಆಗಿದೆ, ಫ್ಯಾಬ್ರಿಕೇಟ್ ಆಗಿದೆ, ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನ ಯಾವ ರೀತಿ ತಿರುಚಲಾಗಿದೆ ಅನ್ನೋದನ್ನ ಕೂಲಂಕಷವಾಗಿ ಒಂದು ವರದಿಯನ್ನ ಪೊಲೀಸ್ ಸಲ್ಲಿಸಿದ್ರೂ ಸಹ ದೌರ್ಜನ್ಯ ಎಸಗುತ್ತಾ ಇದ್ದಾರೆ. ಈ ಪಟ್ಟಭದ್ರ ಹಿತಾಸಕ್ತಿಗಳು ಜಮೀನನ್ನು ಯಾವ ರೀತಿ ಕೊಲ್ಲೆ ಹೊಡಿಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಇತ್ತೀಚೆಗೆ ಯಗ್ಗೊಂಡಳ್ಳಿ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಯಗ್ಗೊಂಡಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಖಂಡನೆಯನ್ನು ಇಡೀ ಸಾರ್ವಜನಿಕರು ಹಾಗೂ ಏನು ಮುಖಂಡರು ಇದ್ದರು ಅವರೂ ಸಹ ಇದರ ವಿಚಾರವಾಗಿ ಇದು ಎಲ್ಲೋ ತಪ್ಪಾಗಿದೆ, ಇಷ್ಟು ಎಲ್ಲ ವಿಚಾರಗಳನ್ನು ನಡೆದಾದ ಮೇಲೂ ಯಾಕೆ ಈ ರೀತಿ ನಡೀತಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕಿದಾಗ ಅವ್ರ ಮೇಲೇ ಒಂದು FIR ಕೂಡ ದಾಖಲಾಗುತ್ತೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ನಾನು ಸರ್ಕಾರದ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಇಚ್ಛಿಸ್ತೇನೆ. ಇವೆಲ್ಲ ಸರಿಪಡಿಸಬೇಕು ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಎಚ್ಚೆತ್ಕೋಬೇಕು, ತಹಶೀಲ್ದಾರ ಏನು ತಾಲೂಕು ದಂಡಾಧಿಕಾರಿಗಳಾಗಿರ್ತಾರೆ ಅಲ್ಲಿ ಅವರು ಒಂದು ಶಿಸ್ತುಬದ್ಧತೆಯನ್ನು ದಾಖಲಾತಿಗಳನ್ನು ತಿರುಚುವಂತಹ ಕೆಲಸಗಳನ್ನು ಅಲ್ಲಿ ತಡೆಗಟ್ಟಬೇಕಾಗುತ್ತೆ. ಯಾಕಂತೇಳಿದ್ರೆ ಇಸ್ಸಾ ಪಕ್ಕಾ ಪುಸ್ತಕ ಇರುತ್ತೆ, ಒಂದು ಗ್ರ್ಯಾಂಡ್ ಆಫೀಸ್ಗಳಿರುತ್ತೆ, ಅದನ್ನೇ ಒಂದು ತಿರುಚುವಂತಹ ಪ್ರಕ್ರಿಯೆಗಳು ತಾಲೂಕು ಆಫೀಸ್ಗಳಲ್ಲಿ ನಡೀತಿದೆ. ಅದರ ಒಂದು ಪರಿಣಾಮವಾಗಿ ಇವತ್ತು ಬಡವರು ಶೋಷಿತರು ಒಂದು ಏನು ಬಡ ಕುಟುಂಬಗಳು ಏನು ಜಮೀನುಗಳನ್ನು ಇಟ್ಕೊಂಡಿದ್ದಾರೆ ಅವೆಲ್ಲ ಕಳ್ಕೊಂಡಂಥ ಪರಿಸ್ಥಿತಿ ಇವತ್ತು ಇಡೀ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರ ವಿರುದ್ಧವಾಗಿ ನಾವೆಲ್ಲ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಪಕ್ಷೇತೀತವಾಗಿ ಜಾತ್ಯತೀತವಾಗಿ ನಾವು ಏನು ಈ ಯಗ್ಗೊಂಡಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಖಂಡನೆ ಅದನ್ನು ಖಂಡಿಸಿ ಒಂದು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಏನು ನವೆಂಬರ್ 4 ಒಂದು ಮಹಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ರ್ಯಾಲಿಗೆ ಇಡೀ ಆನೇಕಲ್ ಜನಾಂಗ ಜನತೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಈ ಮಹಾ ರ್ಯಾಲಿಯಲ್ಲಿ ಪಾಲ್ಗೊಂಡು ಆ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ಯಾರಿಗೋ ಒಬ್ಬರಿಗೆ ಆಗಿದೆ ಅಂತೇಳಿ ನಾವು ಮನೆಯಲ್ಲಿ ಕೂತ್ರೆ ಇದಕ್ಕೆ ಉದಾಹರಣೆಯಾಗಿ ಇದೇ ನಾನು ಚಂಬೆನಹಳ್ಳಿ ಗ್ರಾಮದ ವಾಸಿಯಾಗಿ ಅದೇ ಚಂಬೆನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 48/2 ಅದು ಹೊಸ ಸರ್ವೆ ನಂಬರ್ ಆಗಿ 129 ಆಗುತ್ತೆ. ಇದರ ದಾಖಲೆ ಬರೀ ತಾಲೂಕು ಆಫೀಸಲ್ಲಿ ಮಾತ್ರ ಗೊತ್ತಿರುತ್ತೆ, ಆ ರೈತನಿಗೆ ಗೊತ್ತಿರಲ್ಲ. ಇದನ್ನು ಕಂಡಂತಹ ಭೂಗಳರು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಬಿಲ್ಡರ್ಸ್ ಜೊತೆ ಕೈಗೂಡಿಸಿ ಆ ಜಮೀನನ್ನು ಲಪ್ತಾಯಿಸ್ಲಿಕ್ಕೆ ಹೊರಡ್ತಾರೆ. ಆ ಜಮೀನನ್ನು ಲಪ್ತಾಯಿಸ್ಲಿಕ್ಕೆ ಹೋದಾಗ ನಮ್ಮಂಥ ಯುವಕರು ಅದನ್ನು ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಹಲ್ಲೆ ಮಾಡುವಂಥದ್ದು, ನಮ್ಮ ಮೇಲೆ ಒಂದು ಧೂಂಡ ವರ್ತನೆ ಮಾಡುವಂಥದ್ದು, ನಮ್ಮನ್ನು ಫಾಲೋ ಮಾಡುವಂಥದ್ದು, ನಮಗೇನು ಒಂದು ಧಮಕಿಗಳನ್ನ ಹಾಕುವಂಥದ್ದು, ಈ ರೀತಿಯಾದಂತಹ ದುಷ್ಕೃತ್ಯಗಳನ್ನು ಮಾಡಲಿಕ್ಕೂ ಸಹ ಇವರು ಏಸ್ತಾ ಇಲ್ಲ. ಆದ್ದರಿಂದ ಪೊಲೀಸ್ ವ್ಯವಸ್ಥೆ ಮತ್ತು ಕಂದಾಯ ಇಲಾಖೆ ವ್ಯವಸ್ಥೆ ಸರಿಪಡಿಸಬೇಕಾಗಿರೋ ಒಂದು ದಿಟ್ಟ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ 5 ಗುಂಟೆ 10 ಗುಂಟೆ 1 ಎಕರೆ ಏನು ದೀನ ದಲಿತರು ಶೋಷಿತರು ಆ ಸಮುದಾಯಗಳು ಇಟ್ಕೊಂಡಿದೆ, ಇನ್ನೊಂದು ದಿವಸ ಇನ್ನೊಂದು 5 ವರ್ಷದಲ್ಲಿ ನಮ್ಮ ಇಡೀ ಆನೇಕಲ್ ತಾಲೂಕಲ್ಲಿ ಕಬಳಿಸುವಂಥ ಪ್ರಕ್ರಿಯೆಗಳು ನಡೀತದೆ. ತಾವೆಲ್ಲ ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಯಾರ್ಯಾರು ಯಾವ ರೀತಿ ಒಂದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಅವರು ಮಾರಾಟ ಇದು ಜಮೀನ್ದಾರರ ಹೆಸರುಗಳನ್ನೇ ಒಂದು ಫ್ಯಾಬ್ರಿಕೇಟ್ ಮಾಡಿ ಅಲ್ಲಿ ತಿರುಚಿ ಕಂದಾಯ ಇಲಾಖೆಯ ದಾಖಲಾತಿಗಳನ್ನು ತಿರುಚಿ ಅವರು ಸಬ್ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ನೋಂದಣಿ ಮಾಡ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ಸಾಕಷ್ಟು ಅಧಿಕಾರಿಗಳು ಅಮಾನತುಗೊಂಡಿದ್ದಾರೆ. ಈಗಲೂ ಸಹ ಒಂದು ವಾರದ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರುವಂಥ ಒಂದು ಜಮೀನಿನ ಪ್ರಕ್ರಿಯೆ ಅದನ್ನು ಒಂದು ಫ್ಯಾಬ್ರಿಕೇಟ್ ಮಾಡಿ ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳಾದಂತಹ ಭೂಮಾಫಿಯಾದವರಿಗೆ ಮಾರಾಟ ಮಾಡ್ತಾರೆ. ನಾವು ಎಲ್ಲಿ ಯಾವ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಬೇಕಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ. ಆದ್ದರಿಂದ ಇಡೀ ಕಂದಾಯ ಇಲಾಖೆ ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಅಲ್ಲಿ ಗುಮಾಸ್ತನಿಂದ ಹಿಡಿದು ತಾಲೂಕು ದಂಡಾಧಿಕಾರಿಗಳವರೆಗೆ ಯಾವುದೇ ರೀತಿಯ ದಾಖಲಾತಿಗಳನ್ನು ತಿರುಚದಂತೆ, ಯಾರಾದರೂ ಅದನ್ನು ತಿರುಚಿ ಗಮನಕ್ಕೆ ಬಂದಾಗ ಅವನನ್ನು ಕಾನೂನು ಅಡಿಯಲ್ಲಿ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ಮತ್ತೊಬ್ಬ ಆ ಕೆಲಸವನ್ನು ಮಾಡಲಿಕ್ಕೆ ಅವನು ಹಿಂಜರಿತಾನೆ. ಇಲ್ಲದೆ ಹೋದಲ್ಲಿ ನಮ್ಮ ಇಡೀ ಏನು ಬಡವರ ಒಂದು ಜಮೀನುಗಳನ್ನು ಇವತ್ತು ಇಡೀ ಆನೇಕಲ್ ತಾಲೂಕು ಕಬಳಿಸ್ಕೊಳ್ತಾ ಇದೆ. ಅದು ಇನ್ನು ಮುಂದೇನೂ ಆಗುತ್ತೆ, ಅದು ಆಗಬಾರ್ದು ಅಂತೇಳಿದ್ರೆ
ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಆಗಬೇಕು. ಇದು ಈ ಏನು ಯಗ್ಗೊಂಡಳ್ಳಿ ಗ್ರಾಮದಲ್ಲಿ ಇವತ್ತು ನಡೆದಂತಹ ಒಂದು ಕೃತ್ಯ, ಇದನ್ನು ನಾನು ನೇರವಾಗಿ ಖಂಡಿಸ್ತೇನೆ. ಈ ರೀತಿ ಆಗಬಾರ್ದು, ಇದನ್ನು ಮುಂದೆಯೂ ಸಹ ಆಗಬಾರ್ದು. ಇದರ ವಿಚಾರವಾಗಿ ಸಂಸದರು ಸಹ, ಆನೇಕಲ್ ಶಾಸಕರು ಸಹ, ಮಾನ್ಯ ಸಿದ್ದರಾಮಯ್ಯವರು ಸಹ ಸಂಸದರ ಒಂದು ಗಮನವನ್ನು ಸೆಳೆದಿದ್ದಾರೆ. ಇದು ಕೂಲಂಕುಷವಾಗಿ ಬೇಸಿಕ್ ಡಾಕ್ಯುಮೆಂಟ್ಸ್ ಏನು, ಪಕ್ಕ ಪುಸ್ತಕ ಇರ್ಬೋದು, ಇಸ್ಸಾ ಪುಸ್ತಕ ಇರ್ಬೋದು, ಅವರಿಗೆ ಆದಂತಹ ಗ್ರ್ಯಾಂಟ್ ಕಾಪಿಗಳನ್ನು ಇರ್ಬೋದು, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ನೊಂದಂತಹ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳ್ತಾ, ಹಾಗೆ ಆನೇಕಲ್ ಜನತೆಯಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ನಾವೆಲ್ಲ ಒಗ್ಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನವನ್ನು ಉಳಿಸ್ಲಿಕ್ಕೆ, ಆ ನ್ಯಾಯಬದ್ಧವಾದಂತಹ ಹೋರಾಟಗಳನ್ನು ಮಾಡಲಿಕ್ಕೆ ನಾವೆಲ್ಲ ಒಗ್ಗೂಡಬೇಕು ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.